ಶ್ರೀ ಗುರುಭ್ಯೋ ನಮಃ. ತತ್ವಶಂಕರ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಆತ್ಮೀಯರೇ, ಶ್ರೀಧರ ಅಮೃತ ಅಂತ ಈ ಪುಸ್ತಕವನ್ನು ಅಧ್ಯಯನ ಮಾಡ್ತಿದ್ದಾಗ ಒಂದು ಲೇಖನ ಸಿಕ್ತು. ಬಹಳ ಅಪರೂಪವಾದಂತಹ ಲೇಖನ, ವಿಶೇಷವಾದಂತಹ ಲೇಖನ. ಭಗವಾನ್ ಶ್ರೀಧರ ಸ್ವಾಮಿಗಳು ಗೋಹತ್ಯೆ ಬಗ್ಗೆ ಹೇಳಿರ್ತಕ್ಕಂಥದ್ದು. ವಿಷಯ ಬಹಳ ಚಿಕ್ಕದಿದೆ, ಶ್ರೀಧರ ಸ್ವಾಮಿಗಳು ಬಹಳ ಸ್ವಲ್ಪದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ, ಆದರೆ ಮಾಹಿತಿ ತುಂಬ ಬಹಳ ಗಹನವಾಗಿದೆ. ಅಂದರೆ ನಾವು ಅದನ್ನು ಓದಿದ್ರೆ ಹೌದಲ್ಲ ಅಂತ ಅನಿಸುತ್ತೆ, ನಮ್ಮ ಮನಸ್ಸನ್ನು ಕೆದಕತ್ತೆ. ಇವತ್ತು ನಮ್ಮ ದೇಶದ ಅಥವಾ ಧರ್ಮದ ಅವನತಿಗೆ ಕಾರಣ ಏನು ಅಂತಕ್ಕಂಥದ್ದನ್ನು ಶ್ರೀಧರ ಸ್ವಾಮಿಗಳು ಬಹಳ ಎರಡು ಮೂರು ವಾಕ್ಯಗಳಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಆತ್ಮೀಯರೇ, ನಾವೆಲ್ಲ ಮಾತಾಡ್ತೀವಿ ನಮ್ಮ ಭಾರತ ದೇಶದ ಮೇಲೆ ಅನೇಕ ರೀತಿಯಾದಂತಹ ದಾಳಿಗಳಾಯಿತು ಅಂತ ಹೇಳ್ತೀವಿ. ಡಚ್ಚರು, ಫ್ರೆಂಚರು, ಬ್ರಿಟಿಷರು, ಮೊಘಲರು, ಹೀಗೆ ಅನೇಕ ರೀತಿಯಾದಂತಹ ದಾಳಿಗಳು ನಡೀತು. ಆ ದಾಳಿಗಳ ಪರಿಣಾಮವಾಗಿ ನಮ್ಮ ದೇಶ ಕೆಳಗೆ ಹೋಯಿತು ಅಥವಾ ನಾವೆಲ್ಲ ಬಹಳ ಕಷ್ಟಪಟ್ವಿ, ಅನುಭವಿಸಿದ್ವಿ ಅಂತ ಹೇಳ್ತೀವಿ. ಹೌದು, ಸತ್ಯ, ನಮ್ಮ ದೇಶದ ಮೇಲೆ ಅನೇಕ ದಾಳಿಯಾಗಿದೆ. ಈ ಪರಕೀಯರ ದಾಳಿಗೆ ತುತ್ತಾಗಿ ನಾವು ತತ್ತರಿಸಿದ್ದೇವೆ. ಆದರೆ ಭಗವಾನ್ ಶ್ರೀಧರ ಸ್ವಾಮಿಗಳು ಹೇಳ್ತಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂತಂದರೆ, ಇವತ್ತು ನಮ್ಮ ಧರ್ಮದ ಅವನತಿಗೆ ನಾವೇ ಕಾರಣ ಅಂತ. ಪರಕೀಯರು ಕಾರಣ ಹೌದು, ಆದರೆ ಬಹುಪಾಲು ನಾವೇ ಕಾರಣ ಅಂತ. ಹೌದು, ಪರಕೀಯರೆಲ್ಲ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು, ಆಕ್ರಮಣ ಮಾಡಿದ್ರು, ಆಯಿತು. ಆದರೆ ಇವಾಗ ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಿರೋರು ಯಾರು? ನಾವೇ ತಾನೇ. ಇವಾಗ ನಮ್ಮ ರಾಜ್ಯವನ್ನು, ದೇಶವನ್ನು ನಡೆಸ್ತಿರೋರು ಯಾರು? ನಾವೇ ತಾನೇ. ಅರ್ಥಾತ್ ಈಗ ದೇಶವನ್ನು ಆಳ್ತಿರೋರು ಭಾರತೀಯರೇ, ಪರಕೀಯರಲ್ಲ. ಈಗ ದೇಶದಲ್ಲಿ ಕಾನೂನಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ನಾವೇ, ಭಾರತೀಯರೇ, ಪರಕೀಯರಲ್ಲ. ಹಾಗಾಗಿ ಈಗ ದೇಶ ಸಂಪೂರ್ಣ ನಮ್ಮ ಕೈಯಲ್ಲಿದ್ದಾಗ ನಾವ್ಯಾಕೆ ಗೋಹತ್ಯೆಯನ್ನು ನಿಷೇಧ ಮಾಡಬಾರ್ದು ಅಂತ ಶ್ರೀಧರ ಸ್ವಾಮಿಗಳು ಪ್ರಶ್ನೆ ಹಾಕ್ತಿದ್ದಾರೆ. ನಾವೆಲ್ಲ ಗುರುಗಳನ್ನು ನಂಬ್ತೀವಿ, ನಾವೆಲ್ಲ ಗುರುಗಳ ಮೇಲೆ ಪ್ರೀತಿ ಅಭಿಮಾನ ತೋರಿಸ್ತೀವಿ, ಆದರೆ ಗುರುಗಳು ಹೇಳಿದ ಮಾತನ್ನೇ ನಾವೆಲ್ಲ ಅನುಸರಿಸ್ತಿಲ್ಲ. ಭಾರತದ ಯಾವುದೇ ಸಾಧು ಸಂತರನ್ನು ನೋಡಿದ್ರೂ ಅವ್ರಿಗೆಲ್ಲ ಗೋವಿನ ಕಂಡ್ರೆ ಬಹಳ ಪ್ರೀತಿ. ಅದರಲ್ಲೂ ವಿಶೇಷವಾಗಿ ಭಗವಾನ್ ಶ್ರೀಧರ ಸ್ವಾಮಿಗಳಿಗಂತೂ ಹಸುಗಳು ಅಂತಂದರೆ, ಗೋವುಗಳು ಅಂತಂದರೆ ಎಲ್ಲಿಲ್ಲದ ಪ್ರೀತಿ. ಶ್ರೀಧರ ಸ್ವಾಮಿಗಳಿದ್ದಾಗ ಅವ್ರ ಸುತ್ತಲೂ ಸದಾ ಗೋವುಗಳೆಲ್ಲ ಓಡಾಡ್ತಿತ್ತು. ಎಷ್ಟೋ ಸಲ ಶ್ರೀಧರ ಸ್ವಾಮಿಗಳು ಪ್ರವಚನವನ್ನು ಕೊಡ್ತಿದ್ದಾಗ, ತೀರ್ಥವನ್ನು ಕೊಡ್ತಿದ್ದಾಗ ಅವ್ರ ಪಕ್ಕದಲ್ಲೇ ಹಸುಗಳೆಲ್ಲ ಬಂದು ಮಲಗ್ತಿತ್ತು. ಕೆಲವೊಂದು ಸಲ ಅಂತೂ ಹಸುಗಳು ತಮ್ಮ ಮುಖವನ್ನು ಶ್ರೀಧರ ಸ್ವಾಮಿಗಳ ತೊಡೆಯ ಮೇಲಿಟ್ಟು ಮಲಗ್ತಿತ್ತು. ಶ್ರೀಧರ ಸ್ವಾಮಿಗಳ ದೇಹತ್ಯಾಗ ಆದಾಗಂತೂ ಅಲ್ಲಿದ್ದಂತಹ ಗೋವುಗಳು ಸ್ವತಃ ಕಣ್ಣಲ್ಲಿ ನೀರು ಹಾಕಿದ್ವು. ಹುಲ್ಲು ಕೂಡ ತಿಂತಿರಲಿಲ್ಲ, ನೀರು ಕೂಡ ಕುಡಿಯೋದು ಬಿಟ್ಬಿಟ್ಟಿತ್ತು. ಶ್ರೀಧರ ಸ್ವಾಮಿಗಳಿಗೂ ಗೋವುಗಳಿಗೂ ಅಷ್ಟು ಪ್ರೀತಿ ವಿಶ್ವಾಸ ಇತ್ತು. ಮಾತೃವಿಗೆ ಮಾತೃಪ್ರೀತಿಯನ್ನು ತೋರಿಸ್ತಿದ್ದು ಶ್ರೀಧರ ಸ್ವಾಮಿಗಳ ಸ್ವಭಾವ ಆಗಿತ್ತು. ಅದರಲ್ಲಂತೂ ಶ್ರೀಧರ ಸ್ವಾಮಿಗಳು ಗೋವುಗಳಿಗೆ ವಿಶೇಷವಾದಂತಹ ಪ್ರೀತಿ, ತಾಯಿಯ ಪ್ರೀತಿಯನ್ನೇ ತೋರಿಸ್ತಿದ್ರು. ಹೀಗೆ ನಾವು ಯಾವುದೇ ಗುರುಗಳ ಹತ್ರ ಹೋದರೂ ಕೂಡ ಎಲ್ಲ ಗುರುಗಳಿಗೂ, ಎಲ್ಲ ಸಾಧು ಸಂತರಿಗೂ ಗೋವುಗಳ ಕಂಡ್ರೆ ಬಹಳ ವಿಶೇಷವಾದಂತಹ ಪ್ರೀತಿ ಇರುತ್ತೆ. ರಾಜಕಾರಣಿಗಳು ಹೀಗೆ ಸಾಧು ಸಂತರ ಹತ್ರ, ಗುರುಗಳ ಹತ್ರ ಹೋದಾಗ ಆ ಗುರುಗಳೆಲ್ಲ ಹೇಳ್ತಕ್ಕಂಥದ್ದು ಒಂದೇ ರಾಜಕಾರಣಿಗಳಿಗೆ, ಗೋಹತ್ಯೆಯನ್ನು ನಿಷೇಧ ಮಾಡಿ ಅಂತ. ಯಾವ ಗುರುಗಳು ಕೂಡ ರಾಜಕಾರಣಿಗಳಿಗೆ ಗೋಹತ್ಯೆಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳೋದಿಲ್ಲ. ಹಾಗಾಗಿ ಶ್ರೀಧರ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಪ್ರಶ್ನೆ ಹಾಕ್ತಿದ್ದಾರೆ ಅಂತಂದರೆ, ಹೀಗೆ ರಾಜಕಾರಣಿಗಳೆಲ್ಲ ಗುರುಗಳ ಹತ್ರ ಹೋದಾಗ ಗುರುಗಳು ಗೋಹತ್ಯೆ ನಿಷೇಧ ಮಾಡಿ ಅಂತ ಹೇಳ್ತಾರೆ, ಆದರೆ ಈ ಗುರುಗಳ ಮಾತನ್ನೇ ನಾವು ಪಾಲಿಸ್ತಿಲ್ಲ, ಈ ಗುರುಗಳ ಆಜ್ಞೆಯೇ ನಾವು ಪಾಲಿಸ್ತಿಲ್ಲ. ಇನ್ನು ಹೇಗೆ ಧರ್ಮ ಬೆಳೆಯುತ್ತೆ? ಒಂದು ಕಡೆ ಗೋಹತ್ಯೆ ಮಾಡ್ತಿದ್ದೀವಿ, ಗೋಹತ್ಯೆಯನ್ನು ನಿಲ್ಲಿಸಿ ಅಂತ ಹೇಳ್ತಿರ್ತಕ್ಕಂತಹ ಗುರುಗಳ ಮಾತನ್ನೂ ನಾವೆಲ್ಲ ಕೇಳ್ತಿಲ್ಲ. ಹಾಗಾದರೆ ನಮ್ಮ ಧರ್ಮದ ಅವನತಿಗೆ ಯಾರು ಕಾರಣ? ಪರಕೀಯರ ಕಾರಣ ಅಂತ ಹೇಳಬೇಕು, ನಾವು ಕಾರಣ ಅಂತ ಹೇಳಬೇಕು ಅಂತ ಶ್ರೀಧರ ಸ್ವಾಮಿಗಳು ಹೇಳ್ತಿರ್ತಕ್ಕಂತಹ ಮಾತು ಎಷ್ಟು ಸತ್ಯ ಅನಿಸುತ್ತೆ ನೋಡಿ. ಇವಾಗ ದೇಶ ನಮ್ಮ ಕೈಯಲ್ಲಿದ್ದು, ನಮ್ಮ ಆಳ್ವಿಕೆಯಲ್ಲಿದ್ದು, ನಾವೇ ಕಾನೂನಿನ ವ್ಯವಸ್ಥೆ ಮಾಡ್ತಿದ್ರು ಕೂಡ ಇಂದಿಗೂ ಗೋಹತ್ಯೆ ಅಂತಕ್ಕಂಥದ್ದು ನಿಂತಿಲ್ಲ. ಇದರಿಂದ ಎಷ್ಟೋ ಜನ ಗುರುಗಳಿಗೆ, ಸಾಧು ಸಂತರ ಮನಸ್ಸಿಗೂ ಕೂಡ ನೋವಾಗ್ತಾನೇ ಇರುತ್ತೆ. ಹಾಗಾಗಿ ಗೋಹತ್ಯೆ ನಿಷೇಧ ಮಾಡಬೇಕಾಗಿರ್ತಕ್ಕಂಥದ್ದು ಭಾರತೀಯರ ಪ್ರಮುಖ ಕರ್ತವ್ಯ. ಇದರಿಂದ ನಾವು ಗುರುಗಳಿಗೆ ಗೌರವ ಕೊಟ್ಟಂತೆಯೂ ಆಗುತ್ತೆ, ಗೋವನ್ನು ಉಳಿಸಿದಂತೆಯೂ ಆಗುತ್ತೆ, ಮಾತೃಸ್ಥಾನಕ್ಕೆ ಗೌರವ ಕೊಟ್ಟಂತೆಯೂ ಆಗುತ್ತೆ. ಮತ್ತೆ ಶ್ರೀಧರ ಸ್ವಾಮಿಗಳು ಮತ್ತೊಂದು ದೃಷ್ಟಿಕೋನದಲ್ಲೂ ಉತ್ತರ ಕೊಡ್ತಾರೆ. ಸಾಮಾನ್ಯವಾಗಿ ನಾವು ಯಾವುದೇ ಎಡಪಂಥಿಯರ ಹತ್ರ ಮಾತಾಡಿದ್ರು ಅಥವಾ ಈ ಗೋವುಗಳನ್ನು ಕಸಾಯಿಖಾನೆಗೆ ಕಳಿಸ್ತಿರ್ತಾರಲ್ಲ, ಅವ್ರ ಹತ್ರ ಮಾತಾಡಿ ನೋಡಿ, ನೀವು ಯಾಕೆ ಹಸುಗಳನ್ನು ಕಸಾಯಿಖಾನೆಗೆ ಕಳಿಸ್ತಿದ್ದೀರಾ ಅಂತಂದರೆ, ಅವ್ರು ಕೊಡ್ತಕ್ಕಂತಹ ಕಾರಣ ಇಷ್ಟೇ. ಏನು ಮಾಡೋದು, ನಾವು ಇಷ್ಟು ವರ್ಷ ಹಸುವನ್ನು ಸಾಕಿದ್ದೀವಿ, ಈಗ ಹಸುಗೆ ವಯಸ್ಸಾಗಿದೆ, ಅನಾರೋಗ್ಯ ಉಂಟಾಗಿದೆ, ಹಸುವಿನಿಂದ ಹಾಲು ಸರಿಯಾಗಿ ಬರ್ತಾ ಇಲ್ಲ, ಹಾಗಾಗಿ ಹಸುವಿನಿಂದ ಉತ್ಪಾದನೆ ಆಗ್ತಿಲ್ಲ, ನಮಗೆ ಆರ್ಥಿಕ ಉತ್ಪಾದನೆ ಆಗ್ತಿಲ್ಲ, ಅಂದರೆ ಹಣ ಬರ್ತಿಲ್ಲ, ಆದಾಯ ಇಲ್ಲ, ಮೊದಲೇ ನಾವು ಕಷ್ಟದಲ್ಲಿದ್ದೀವಿ, ಅಂತಹ ನಾವು ಕಷ್ಟದಲ್ಲಿದ್ದು ಈ ಅನಾರೋಗ್ಯ ಉಂಟಾಗಿರ್ತಕ್ಕಂತಹ ವಯಸ್ಸಾಗಿರ್ತಕ್ಕಂತಹ ಹಸುಗಳನ್ನು ನಾವು ನೋಡ್ಕೊಳ್ಬೇಕು ಅಂದರೆ ಇದ್ದಿದ್ದು ಕಷ್ಟ, ಹಾಗಾಗಿ ಅಂತಹ ಹಸುಗಳನ್ನು ನಾವು ಸಾಕ್ಲಿಕ್ಕಾಗಲ್ಲ, ಕಸಾಯಿಖಾನೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ನಾನು ಒಬ್ಬ ಎಡಪಂಥಿಯರ ಹತ್ರ ಮಾತಾಡ್ತಿದ್ದಾಗ ಅವ್ರು ಇದೇ ಕಾರಣ ಕೊಟ್ಟರು, ವಯಸ್ಸಾದಂತಹ ಅನಾರೋಗ್ಯ ಉಂಟಾಗಿರ್ತಕ್ಕಂತಹ ಹಸುಗಳನ್ನು ನೋಡ್ಕೊಳ್ಳೋದು ಭಾಳ ಕಷ್ಟ, ಹಾಗಾಗಿ ಕಸಾಯಿಖಾನೆ ಕೊಡ್ತೀವಿ ಅಂತ. ಶ್ರೀಧರ ಸ್ವಾಮಿಗಳು ಅದಕ್ಕೆ ಬಹಳ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ.
ಹೌದಪ್ಪ, ಗೋವುಗಳಿಗೇನು ವಯಸ್ಸಾಗಿದೆ, ಅನಾರೋಗ್ಯ ಉಂಟಾಗಿದೆ, ಉತ್ಪಾದನೆ ಇಲ್ಲ ಅಂದರೆ ಆರ್ಥಿಕ ಸಂಪಾದನೆ ಇಲ್ಲ ಅಂಥೇಳಿ ಕಸಾಯಿಕನೆ ಕೊಡ್ತಿದ್ದೀರಲ್ವಾ? ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ನಿಮ್ಮ ಮನೆಯಲ್ಲೂ ವಯಸ್ಸಾದವರು ಇರ್ತಾರೆ, ನಿಮ್ಮ ಮನೆಯಲ್ಲೂ ಹಿರಿಯರಿಗೆ ಅನಾರೋಗ್ಯ ಉಂಟಾಗಿರುತ್ತೆ ವಯಸ್ಸಾದ ಮೇಲೆ, ಅವರಿಂದನೂ ಯಾವುದೇ ಥರ ಉತ್ಪಾದನೆ ಇರೋದಿಲ್ಲ, ಅಂದರೆ ಹಣ ಬರೋದಿಲ್ಲ. ಹಾಗಂತೇಳಿ ನಿಮ್ಮ ಮನೇಲಿ ಇರ್ತಕ್ಕಂಥ ಹಿರಿಯರನ್ನು ಮಾರಿ ಅಥವಾ ಕಸಾಯಿಕನಿಗೆ ಕೊಟ್ಟು ಅದರಿಂದ ಹಣ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ? ಮಾಡಲ್ಲ ಅಲ್ಲ. ಹಾಗೆ ನಮ್ಮ ಮನೆಯ ಹಿರಿಯರನ್ನು ನಾವು ಹೇಗೆ ನೋಡ್ಕೊಳ್ತೀವೋ ವಯಸ್ಸಾದ ಮೇಲೆ, ಹಾಗೆಯೇ ಗೋವುಗಳಿಗೆ ವಯಸ್ಸಾದ ಮೇಲೂ ನಾವು ಅವನ್ನು ನಮ್ಮ ಮನೆಯ ಹಿರಿಯರಂತೆಯೇ ನೋಡ್ಕೊಳ್ಬೇಕು ಅಂತ ಶ್ರೀಧರ ಸ್ವಾಮಿಗಳು ಉಪದೇಶ ಮಾಡಿದ್ದಾರೆ. ಹೌದಲ್ವಾ, ಶ್ರೀಧರ ಸ್ವಾಮಿಗಳು ಹೇಳಿರ್ತಕ್ಕಂಥದ್ದು ಎಷ್ಟು ಸತ್ಯ ಅಲ್ವಾ? ನಾವಿಷ್ಟು ವರ್ಷಗಳ ಕಾಲ ಹಸುವಿನಿಂದ ಸಂಪಾದನೆ ಮಾಡಿರ್ತೀವಿ, ಈಗ ಅದಕ್ಕೆ ವಯಸ್ಸಾಗಿದೆ ಅಂತ ಹೇಳಿ ಅದರಿಂದ ಉತ್ಪಾದನೆ ಇಲ್ಲ ಅಂತ ಹೇಳಿ ಕಸಾಯಿಕನಿಗೆ ಕೊಡೋದು ಎಷ್ಟು ಸರಿ? ನಾಳೆ ನಮಗೂ ವಯಸ್ಸಾಗತ್ತೆ, ಹಾಗಾದರೆ ನಮ್ಮಿಂದ ಉತ್ಪಾದನೆ ಇಲ್ಲ ಅಂತ ಹೇಳಿ ನಮ್ಮನ್ನು ಕಸಾಯಿಕನಿಗೆ ತೊಗೊಂಡೋಗ್ಬಿಟ್ರೆ ಎಷ್ಟು ಹಿಂಸೆ ಆಗುತ್ತಲ್ಲ, ನೋವಾಗುತ್ತಲ್ಲ, ಬೇಸರ ಆಗುತ್ತಲ್ಲ. ಹಾಗಾಗಿ ಗೋವುಗಳನ್ನು ಸಾಕಬೇಕಾದಂಥದ್ದು ಮತ್ತು ವಯಸ್ಸಾದ ಮೇಲೂ ಸಾಕಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಈಗಂತೂ ವಿಶೇಷವಾಗಿ ರಾಮಚಂದ್ರಪುರ ಮಠದವ್ರು ಮಾಡಿರ್ತಕ್ಕಂತಹ ಗೋಸ್ವರ್ಗವನ್ನು ನಾವೆಲ್ಲ ನೋಡಿದ್ದೀವಿ. ಅಂದರೆ ಗೋಸ್ವರ್ಗದಲ್ಲಿ ನೂರಾರು ಹಸುಗಳನ್ನು ಸಾಕಿದ್ದಾರೆ, ಯಾರಿಗಾದರೂ ಗೋವನ್ನು ನೋಡ್ಕೊಳ್ಳೋಕ್ಕಾಗಿಲ್ಲ ಅಂದವರೆಲ್ಲ ಅಲ್ಲಿ ತಂದು ಬಿಡ್ಬೋದಾಗಿದೆ. ಒಂದ್ಸಲ ಸ್ವತಃ ನಾವೇ ಗೋಸ್ವರ್ಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬರು ಪೊಲೀಸರು ಗೋವನ್ನು ತಂದು, ಅಂದರೆ ಒಂದು ಹಸುವನ್ನು ತಂದು ಅಲ್ಲಿ ಬಿಡ್ತಿದ್ರು. ನಾವು ಕೇಳಿದ್ವಿ, ಯಾಕಪ್ಪ ಎಲ್ಲಿಂದ ತರ್ತಿದ್ದೀರಾ ಅಂತ. ಆವಾಗ ಅವ್ರು ಹೇಳಿದ್ರು, ಯಾರೋ ಅದನ್ನು ಕಸಾಯಿಖಾನೆ ಕೊಡ್ತಿದ್ರು, ನಮಗೆ ದೂರು ಬಂದಿತ್ತು, ಅಲ್ಲಿಗೆ ಹೋಗೋದನ್ನು ತಪ್ಪಿಸಿ ಇಲ್ಲಿ ಕರ್ಕೊಂಡ್ಬಂದು ಬಿಡ್ತಿದ್ದೀವಿ ಅಂತ. ಇದು ಎಂತಹ ಒಳ್ಳೆಯ ಕೆಲಸ, ಇದು ಬಹಳ ಪುಣ್ಯಕರವಾದಂತಹ ಕೆಲಸ. ಅಂದರೆ ಕಸಾಯಿಖಾನೆಗೆ ಹೋಗ್ತಿದ್ದಂತಹ ಹಸುಗಳನ್ನು ತಪ್ಪಿಸಿ, ಸಾಯ್ತಿದ್ದಂಥ ಹಸುಗಳನ್ನು ತಪ್ಪಿಸಿ ಅದನ್ನು ಗೋಸ್ವರ್ಗಕ್ಕೆ ಕರ್ಕೊಂಬಂದು ಬಿಡ್ತಿದ್ರು. ಹೀಗೆ ರಾಮಚಂದ್ರಪುರ ಮಠದ ಗೋಸ್ವರ್ಗಕ್ಕೆ ಹೋದ್ರಂತೂ ಅಲ್ಲಿ ಹಸುಗಳಿಗೆ ಮೂಗ್ದಾರ ಕೂಡ ಆಗಲ್ಲ, ಹಿಂಸೆ ಆಗುತ್ತೆ ಅಂತ ಹೇಳಿ. ಅಲ್ಲಿ ಎಷ್ಟೋ ಹಸುಗಳಿಗೆ ಆರೋಗ್ಯ ಕೂಡ ಸರಿಗಿಲ್ಲ. ಅದರಲ್ಲಂತೂ ನಾವು ಒಂದು ಹಸು ನೋಡಿದ್ವಿ, ಅದಕ್ಕೆ ಬಾಯಿ ಸಂಪೂರ್ಣ ಸೊಟ್ಟ ಇದೆ. ಅಂದರೆ ನಾವು ಬಾಯಲ್ಲಿ ಅಪ್ಪರ್ಜ ಲೋಯರ್ ಜಾ ಅಂತೀವಲ್ಲ, ಆ ಅಪ್ಪರ್ಜ ಲೋಯರ್ ಜಾ ಸಂಪೂರ್ಣ ವಿರುದ್ಧ ದಿಕ್ಕಲ್ಲಿದೆ, ಸೊಟ್ಟ ಇದೆ. ಅದಕ್ಕೆ ನಾವೇನಾದ್ರು ಮೇವು ಕೊಟ್ಟರೆ, ಆಹಾರ ಕೊಟ್ಟರೆ ಅದಕ್ಕೆ ತಿನ್ನೋಕೆ ಕೂಡ ಆಗಲ್ಲ. ಅಲ್ಲಿ ಆ ಗೋಸ್ವರ್ಗದಲ್ಲಿದ್ದಂತಹ ಒಬ್ಬ ವ್ಯಕ್ತಿ, ಒಬ್ಬ ಕಾರ್ಯಕರ್ತರು ಸ್ವತಃ ಆ ಗೋವಿಗೆ ಊಟವನ್ನು ಮಾಡಿಸ್ತಾ ಇದ್ರು, ಮೇವು ಕೊಡ್ತಾ ಇದ್ರು, ಅಂದರೆ ಸ್ವತಃ ಅವರ ಕೈಯಾರೆ ಅದಕ್ಕೆ ತಿನ್ನಿಸ್ತಿದ್ರು. ಇದಕ್ಕಿಂತ ದೊಡ್ಡ ಸೇವೆ ಮತ್ತೊಂದಿದೆಯಾ ಅಂತ ನಮ್ಗೆ ಅನಿಸುತ್ತೆ. ಅಂದರೆ ಅನಾರೋಗ್ಯ ಉಂಟಾಗಿರ್ತಕ್ಕಂತಹ ಗೋವನ್ನು, ಮತ್ತು ಅಲ್ಲೆಷ್ಟೋ ಮಾನಸಿಕ ಅಸ್ವಸ್ಥಗೊಂಡಂತಹ ಗೋವುಗಳನ್ನೆಲ್ಲ ಅಲ್ಲಿ ಸಾಕಿದ್ದಾರೆ, ಮತ್ತು ಗರ್ಭಿಣಿಯಾದಂತಹ ಹಸುಗಳಿಗೆ ಕೂಡ ಅಲ್ಲಿ ಪ್ರತ್ಯೇಕವಾದಂತಹ ವ್ಯವಸ್ಥೆ ಇದೆ. ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಅನಾಥ ಹಸುಗಳಿಗೆ ಕೂಡ ಅಲ್ಲಿ ಪ್ರತ್ಯೇಕ ಆದಂತಹ ವ್ಯವಸ್ಥೆ ಮಾಡಿದ್ದಾರೆ. ಈ ರೀತಿಯಲ್ಲಿ ಗೋವಿಗೆ ಸೇವೆ ಸಲ್ಲಿಸಲಿಕ್ಕೆ ಅಂತಲೇ ಒಂದು ಸ್ಥಾನ ಇದೆ ಅಂತ ಹೇಳಿದ್ರೆ ಅದು ಗೋಸ್ವರ್ಗ ಆಗಿದೆ. ಅಂದರೆ ಗೋವುಗಳಿಗೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಅಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ, ನಮ್ಮ ಧರ್ಮ ಆಗಿದೆ. ಇದೇ ಶ್ರೀಧರ ಸ್ವಾಮಿಗಳ ಅಭಿಪ್ರಾಯವೂ ಕೂಡ.